ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇದು ನೋಡ್ತಾ ಇದ್ದೀರಲ್ಲ, ಇದು ನಾನು ಬ್ರಾಕ್ಲಿ ಇದು ಪಲಾವ್ ಥರ ಮಾಡಿದ್ದೆ. ಆ್ಯಂಡ್ ರೆಸಿಪಿ ಆಲ್ರೆಡಿ ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಈ ಕ್ಲಿಪ್ಪಿಂಗ್ ನಂಗೆ ತುಂಬಾ ಇಷ್ಟ ಆಗಿರೋ ಕ್ಲಿಪ್ಪಿಂಗ್. ಅಕೀರಾಗೆ ಅವ್ರ ಅಪ್ಪ ಸ್ನಾನ ಮಾಡಿಸ್ತಿರೋದು. ಬಾ ಬಾ ಬಾ, ಮಮ್ಮ ಹತ್ರ ಬನ್ನಿ 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 ಬನ್ನಿ. ಗುಡ್ ಗರ್ಲ್ ಗುಡ್ ಗರ್ಲ್. ಮಮ್ಮ ಹತ್ರ ಬನ್ನಿ ಮಮ್ಮ ಹತ್ರ ಬನ್ನಿ. ಗುಂಡು ಬನ್ನಿ ಗುಂಡು. ಐ ಲವ್ ಯು ಐ ಲವ್ ಯು. ನಮ್ಮ ಅತ್ತೆ ನನಗೆ ಬೆಣ್ಣೆ ಕಟ್ ಕಳಿಸಿದ್ರು ಅಕ್ಕಿರಾಗೋಸ್ಕರ. ಸೊ ಅದನ್ನು ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ. ಆ್ಯಂಡ್ ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು, ಸಾರಿ. ಆ್ಯಂಡ್ ಅತ್ತೆ ಅಂದರೆ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ, ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿರ್ತೀನಿ. ಸೊ ಮನೇಲಿ ಯಾರು ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಇದೆ. ಕಿಚನಲ್ಲಿ ಬಿಟ್ಕೊಂಡು ಒಂದು ಸೈಡ್ ಅಡುಗೆ ಮಾಡ್ತಾ ಇರಬೇಕು, ಒಂದು ಸೈಡ್ ನಮ್ಮ ಅಕ್ಕೀರ ತುಂಟತನನ ಎಂಜಾಯ್ ಮಾಡ್ತಾ ಇರಬೇಕು. ಸೊ ಇಲ್ಲಿ ಬ್ರಾಕ್ಲಿ ರೈಸ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಕ್ಕಿರಾಗೋಸ್ಕರ. ಅದು ಸಹ ರೆಸಿಪಿ ಶೇರ್ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಆ್ಯಂಡ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನಾನು ತುಪ್ಪ ಕಾಯಿಸಿದ್ದೆ ಅಂತ ಹೇಳಿದ್ನಲ್ಲ, ಇದೇ ತುಪ್ಪ, ಅದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಅಕ್ಕಿ ನಾನು ನಿದ್ದೆಯಿಂದ ಎದ್ದು ನೋಡಿ ಏನೇನು ತುಂಟತನ ಮಾಡ್ತಾಳೆ ಅಂತ. ನೀವು ಅಕ್ಕೀರಾನಾ? ಸೊ ಹೀಗೆ ನಾನು ನಮ್ಮ ಪಾಪು ಡೈಲಿ ಟೈಮ್ ಪಾಸ್ ಮಾಡ್ತೀನಿ. ಸೊ ಮನೆಯಲ್ಲಿ ಇಬ್ಬರು ಇರೋದ್ರಿಂದ ನಾನು ಅಕ್ಕೀರಾ ಇಬ್ಬರು ಅವ್ರಿಗೆ ಆಟ ಆಡಿಸ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಿರ್ತೀವಿ. ದಿನ ಹೇಗೋಗುತ್ತೆ ಅಂತಲೂ ಗೊತ್ತಾಗೋದಿಲ್ಲ. ಗೊತ್ತಾ, ಅಕ್ಕಿರಾದು ಸೊಂಟದಾರ ಉದ್ದಾರ ಅಂತಾರಲ್ಲ ಆ ತರ ಬೆಳ್ಳಿಯಲ್ಲಿ ತಂದಿದ್ದು. ಒಂದಿನಾನು ಹಾಕೊಂಡಿಲ್ಲ ಅದನ್ನ, ಒಂದಿನಾನು ಹಾಕೊಂಡಿಲ್ಲ ಅವರು. ಸೊ ಸಂತೋಷ್ ಆಫೀಸಿಂದ ಬರ್ತಾ ನಿಚ್ಚಿ ತಂದಿದ್ರು ಅಕ್ಕಿರಾಗೋಸ್ಕರ. ಅವಳ ರಿಯಾಕ್ಷನ್ ನೋಡಿ ನೀವೇ. ಏನಿದೆ ಅಕ್ಕಿರಾ, ಫಸ್ಟ್ ಟೈಮ್ ನೋಡ್ತಿರೋದು ಇದೀಗ, ಹಾಗಾಗಿ ಅವಳು ಒಂಥರ ಫೈನಲ್ಲಿ ಟೇಸ್ಟ್ ಮಾಡೋದಕ್ಕೆ ಒಪ್ಕೊಂಡ್ಲು. ಅದು ಮುಟ್ಟಿ ಮುಟ್ಟಿ ನೋಡಿ ಎಲ್ಲ ಬೀಸ್ಕೊಳ್ತಾ ಇದ್ದಾಳೆ ನೋಡಿ. ಅದೊಂಥರ ಚುಚ್ತಾ ಇದೆಯಲ್ಲ, ಅದನ್ನು ಅವಳು ಎತ್ಕೊಳಕ್ಕೆ ಇದು ಮಾಡ್ತಾಯಿಲ್ಲ. ಫೈನಲಿ ಎತ್ಕೊಂಡ್ಲು, ಅದು ತಿನ್ನಿಸ್ದೆ. ಫಸ್ಟ್ ತಿನ್ನಿಸಿದ್ದಕ್ಕೆ ಅಷ್ಟೊಂದು ಬೇಡ ಅಂತ ಹೇಳಿದ್ಲು, ಸೆಕೆಂಡ್ ಟೈಮ್ ಅವಳ ಕೈಯಲ್ಲೇ ಕೊಟ್ಟಿದ್ದಕ್ಕೆ ತಿನ್ನಲು. ಕಚ್ತೆ ಅಕ್ಕಿರ, ಅದು ಅದೇ ಮಗ್ಳ ಇದು ನೋಡು, ಇದೆ ನೋಡಿದೆ ತಗೋ. ಹಾಂ ಅದೇ ಚಿನಿಮ್ಮ, ಚಿಪ್ಪೆ ತೆಗ್ದಿದ್ದೀನಿ ಅವಳು, ಅದು ಚಿಪ್ಪೆ ಸಮೇತ ಬೇಕಂತ. ನಮ್ಮ ಬೇಬಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು, ಈ ಥರ ಕೊಟ್ಬಿಟ್ರೆ ಅವಳು ಪಾಡ್ಗೆ ಅವಳು ತಿನ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಸೊ ಹಂಗೆ ಸಂಜೆ ನನ್ನ ಕಸಿನ್ ಬಂದಿದ್ದ. ಸೊ ಹಾಗಾಗಿ ಎನ್ ಆರ್ ಐ ಲೇಔಟಲ್ಲಿರೋ ಕೆಫೆ ಟೂಸ್ ಅಂತ ಒಂದು ಇದಕ್ಕೆ ಹೋಗಿದ್ರಿ ನಾವು. ಆ್ಯಂಬಿಯನ್ಸ್ ಮಾತ್ರ ಚೆನ್ನಾಗಿದೆ, ರೀಸನಬಲ್ ಪ್ರೈಸ್ ಎಲ್ಲ. ಸೊ ಇದು ನಾವು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಸಂತೋಷ್ ಅಕ್ಕಿರ ಹೋಗಿದ್ರಿ, ತುಂಬ ಚೆನ್ನಾಗಿತ್ತು. ಹಾಗಾಗಿ ಕಸಿನ್ ಬಂದಿದ್ದಲ್ವ, ಹಾಗಾಗಿ ಮೂರು ಜನ ಹೊರಟ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಕ್ವಾಲಿಟಿ ಟೈಮ್ ನಮಗೋಸ್ಕರ ಸ್ಪೆಂಡ್ ಮಾಡಿದ್ವಿ.
ಬ್ರ್ಯಾಂಡ್ ನೋಡ್ಬೋದು. ನನಗೆ ತುಂಬ ಇಷ್ಟ ಆಗಿರೋ ಕಾಟ ಕೆಫೆಯಲ್ಲಿ ಚೆನ್ನಾಗಿದೆ ಮಾತ್ರ. ಸೊ ನಾವು ಆರ್ಡರ್ ಮಾಡಿದ್ದು ಬಂದು ಪನ್ನೀರ್ ಬರ್ಗರ್ ಆ್ಯಂಡ್ ಪನ್ನೀರ್ ರ್ಯಾಪ್ ಆ್ಯಂಡ್ ಮಶ್ರೂಮ್ ರ್ಯಾಪ್ ಆರ್ಡರ್ ಮಾಡಿದ್ವಿ, ಫ್ರೆಂಚ್ ಫ್ರೈಸ್ ಆ್ಯಂಡ್ ಎರಡು ಸಾಫ್ಟ್ ಮ್ಯಾಂಗೋ ಅಲ್ಫೆನ್ಸು ಬ್ಲೂಬೆರಿ ಮೊಜೀಟು. ತುಂಬ ಚೆನ್ನಾಯಿತು. ಆ್ಯಂಡ್ ಇದು ಒಂದು ಹೇಳಬೇಕಂದ್ರೆ ಚೀಸ್ ಮೋಮೋಸ್ ಟೇಸ್ಟ್ ವೈಸ್ ಅದು ಡಿಫ್ರೆಂಟಾಗಿ ಮೋಮೋಸ್ ಥರ ಇದೆ, ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದು ಬಂದು ಬ್ಲೂಬೆರಿ ಮೊಜೀಟು, ಚೆನ್ನಾಗಿತ್ತು. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಥ್ಯಾಂಕ್ ಯು ಸೋ ಮಚ್.